ಸಂಕೇಶ್ವರ ಪಟ್ಟಣದಲ್ಲಿ ನಡೆದ ಬಾಲಕನ ಅಪಹರಣ ಪ್ರಕರಣವನ್ನು ಬೇಧಿಸಿರುವ ಸಂಕೇಶ್ವರ ಪೊಲೀಸರು ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ. ಬಾಲಕನ ಅಪಹರಣ ಮಾಡಿ ಹಣದ ಬೇಡಿಕೆ ಇಟ್ಟಿದ್ದ ಒಟ್ಟು 6 ಕದಿಮರನ್ನು ಬಂಧಿಸುವಲ್ಲಿ ಸಂಕೇಶ್ವರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಟ್ಯೂಷನ್ ಮುಗಿಸಿಕೊಂಡು ಬರುತ್ತಿದ್ದ 14 ವರ್ಷದ ಅಪ್ರಾಪ್ತ ಭಾಸ್ಕರ್ ಪ್ರಕಾಶ್ ಕಾಕಡೆಯವರನ್ನು ಪುಸಲಾಯಿಸಿ ನಿಮ್ಮ ತಂದೆಯನ್ನು ನಿಪಾನಿ ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ಕರೆದುಕೊಂಡು ಹೋಗಿದ್ದರು. ಅಲ್ಲದೆ ಹಣ ಬೇಡಿಕೆ ಇಟ್ಟಿದ್ದರು. ಮಗ ಮನೆಗೆ ಬರದಿದ್ದಾಗ ಪಾಲಕರು ದಾಖಲಿಸಿದ ಪ್ರಕರಣದ ಜಾಡು ಹಿಡಿದು ತನಿಖೆಯ ನಡೆಸಿದ ಪೊಲೀಸರು ಅದೇ ದಿನ ಆರೋಪಿಗಳನ್ನು ಪತ್ತೆ ಮಾಡಿ ಬಾಲಕನನ್ನು ರಕ್ಷಿಸಿ ಆರೋಪಿಗಳನ್ನು ಜೈಲಿಗೆ ಅಟ್ಟಿದ್ದಾರೆ. ಹೆಚ್ಚುವರಿ ಎಸ್ಪಿ ಮಹಾನಿಂಗ ನಂದಗಾವಿ, ಗೋಕಾಕ್ ಡಿಎಸ್ಪಿ ಮನೋಜ್ ಕುಮಾರ್ ನಾಯಕ್ ಹಾಗೂ ಯಮಕನಮರಡಿಯ ಪಿಐ ರಮೇಶ್ ಛಾಯಾಗೋಳ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಗಣಪತಿ ಕೂಗನೋಳಿ ಹಾಗೂ ಸಿಬ್ಬಂದಿಗಳು ಬಾಲಕನನ್ನು ಅದೇ ದಿನ ಪತ್ತೆ ಮಾಡಿದ್ದಾರೆ. ಆರೋಪಿತರ ಶೋಧ ಕಾರ್ಯ ನಡೆಸಿ 18/8/2022 ರಂದು ಹಣದ ಬೇಡಿಕೆಗಾಗಿ ಕೃತ್ಯದಲ್ಲಿ ಭಾಗಿಯಾದಂತಹ ಈ 6 ಜನ ಆರೋಪಿತರನ್ನು ವಶಕ್ಕೆ ಪಡೆಯಲಾಗಿದ್ದು, ಆರೋಪಿತರ ಬಗ್ಗೆ ಈಗಾಗಲೇ ಬಳಿ ಇದ್ದಂತಹ 3 ಮೋಟಾರ್ ಸೈಕಲ್ಗಳನ್ನು ಮತ್ತು 6 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದ ಪತ್ತೆ ಹಚ್ಚಿದ ಸಂಕೇಶ್ವರ ಪೊಲೀಸ್ ಠಾಣೆಯ ಕಾರ್ಯಕ್ಕೆ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ಅವರು ಶ್ಲಾಘಿಸಿದ್ದಾರೆ. ಒಂದು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಅವನಿಗೆ ಮಾಹಿತಿ ಇದ್ದಂಥ ವ್ಯಕ್ತಿ ಅವನು. ಇದರಿಂದಾಗಿ ಏನಾಗಿದೆ, ನಮಗೆ ಅದು ಒಂಥರ ಅವರನ್ನು ಈ ಹುಡುಗನನ್ನು ಅಪಹರಿಸಿದರೆ ದುಡ್ಡು ಮಾಡ್ಬೋದು ಅನ್ನೋ ಒಂದು ತಲೆಗೆ ಅವ್ರು ಬಂದಿದೆ. ಇದರಲ್ಲಿ ಉಳಿದವರು ಸಹಿತ ಒಂದು ಭಾಗಶಃವಾಗಿ ಅಂದರೆ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವರು ಸಹಿತ ತಮ್ಮದು ಇದನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬನು ಕಟಿಂಗ್ ಅಂಗಡಿಯವನು ಏನಿದ್ದ ಅವನು ಪ್ಲ್ಯಾನ್ ಮಾಡಿರ್ತಾನೆ ಟೋಟಲಾಗಿ. ಇನ್ನು ಇಬ್ಬರು ಬಂದು ಆ ಹುಡುಗನ ಪಿಕ್ ಮಾಡಿರ್ತಾರೆ ಟ್ಯೂಷನಿಂದ. ಆಮೇಲೆ ಇನ್ನೂ ಒಬ್ಬ ಈ ಎಲ್ಲ ಪ್ಲ್ಯಾನಿಂಗ್ ಮಾಡುವಾಗ ಅವನು ಪ್ರಥಮ ಆರೋಪಿ ಜೊತೆಗಿರ್ತಾನೆ. ಇನ್ನು ಕೊನೆ 2 ಆರೋಪಿಗಳೇನಿರ್ತಾರೆ, ಅವ್ರು ಈ ಹುಡುಗ ಪಿಕ್ ಆದಮೇಲೆ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ದುಡ್ಡು ಬರೋ ತನಕ ಅವನು ಇಟ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಆ ಮೊಮೆಂಟಲ್ಲಿ ಇಮಿಡಿಯೇಟಾಗಿ ನಮಗೆ ಮಾಹಿತಿ ಬಂದ ಕೆಲವೇ ನಿಮಿಷಗಳಲ್ಲಿ ಆ ಒಂದು ತುರ್ತಾಗಿ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿಗಳು, ಆ ಡಿ ಎಸ್ ಪಿಗಳು ಸೇರಿದಂತೆ ಮನೋಜ್ ಕುಮಾರ್ ನಾಯಕ್ ಮತ್ತು ನಮ್ಮ ಬಸವರಾಜ್ ಎಲಿಗಾರ್ ಅವ್ರ ತಂಡದವರು ಖುದ್ದು ಹಾಜರಾಗಿ ಇಲ್ಲಿ ಏರಿಯಾವನ್ನು ಸುತ್ತುವರೆದಿದ್ದಕ್ಕೆ ಆ ದಿನ ಆ ಬಾಲಕ ನಮಗೆ ಯಾವುದೇ ಒಂದು ತೊಂದರೆ ಇರಲಾರ್ದಂಗೆ ನಮಗೆ ಪತ್ತೆ ಆಗಿದ್ದ. ಆರೋಪಿಗಳ ಪತ್ತೆ ಕಾರ್ಯ ಜಾರಿಯಲ್ಲಿದ್ದರಿಂದ ನಾವು ಇದನ್ನು ಮಾಹಿತಿನ ಕೂಡಲೇ ನೀಡಿರಲಿಲ್ಲ. 6 ಜನನ ಬಂಧಿಸಲಾಗಿದೆ, ಮುಂದಿನ ತನಿಖೆ ಮುಂದುವರಿಸಲಾಗಿದೆ. 5 ಲಕ್ಷ ರೂಪಾಯಿ ಪ್ಲ್ಯಾನ್ ಮಾಡೋರಿದ್ದರು. ಬಟ್ ಡಿಮ್ಯಾಂಡ್ ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೇನಾಗಿದೆ, ಪೊಲೀಸ್ ಪ್ರೆಸೆನ್ಸ್ ಗೊತ್ತಾಗಿದೆ. ಅವನು ಫಸ್ಟ್ ಆರೋಪಿ ಏನಿದೆ ಅವನೇ ಹೇಳ್ತಾನೆ, ಎಲ್ಲ ಕಡೆ ಪೊಲೀಸ್ ಇರೋದಾರ ಡ್ರಾಪ್ ಮಾಡಿಬಿಟ್ರೆ ಅವಂಗೆಲ್ಲಾದರೂ ನೀವು ಸಿಗ್ಲಾರ್ದಂಗೆ ಓಡೋಗ್ರಿ ಅಂತ ಹೇಳಿರ್ತಾನೆ. ಅವ್ರು ನೋಡಿದ್ರಲ್ಲ ಇಮಿಡಿಯೇಟಾಗಿ ಪೊಲೀಸ್ ರಸ್ತೆ ಮೇಲೆ ಖಾಲಿ ಇದ್ದರು, ಒಮ್ಮೆಲೆ ಎಲ್ಲ ಜಮಾ ಆಯಿತು, ರೋಡ್ ಬ್ಲಾಕ್ ಆಯಿತು, ಇನ್ಕ್ಲೂಡಿಂಗ್ ನಮ್ಮ ಮಹಾರಾಷ್ಟ್ರ ಬಾರ್ಡರ್ನ ಸೀಲ್ ಮಾಡ್ಕೊಂಡಿರ್ತೀವಿ ನಾವು. ಅಲ್ಲಿ ಹೋಗಿ ಎಲ್ಲ ಆಫೀಸರ್ಸ್ಗಳು ಅವತ್ತು ಕಾರ್ಯತತ್ಪರಾಗಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸೀಲ್ ಮಾಡಿದ್ದಕ್ಕೆ ಇದು ಅನುಕೂಲ ಆಯಿತು. ಇಲ್ಲ ಅಲ್ಲ, ಆ ಥರ ಏನಿಲ್ಲ, ಬೇರೆನೂ ಸಹಿತ ನಮಗೆ ಮಾಹಿತಿಗಳು ಬಂದಿತ್ತು ಇದರಲ್ಲಿ, ಅದು ವರ್ಕ್ ಆಗಿತ್ತು. ಮಾಹಿತಿ ಬಂದು ಎಷ್ಟು ಗಂಟೆ ಒಳಗೆ ಕಾರ್ಯಾಚರಣೆ ಆಗಿತ್ತು? ಮಾಹಿತಿ ಬಂದು ಕೆಲವೇ ನಿಮಿಷಗಳಲ್ಲಿ ನಾವು ರಸ್ತೆಗೆ ಬಂದಿದ್ವಿ. ಅಷ್ಟರಲ್ಲಿ ಇವನು ಹುಡುಗ ಸಿಕ್ಕಿದ್ದು ಆಲ್ಮೋಸ್ಟ್ ಎರಡು ಗಂಟೆ ಒಳಗೆ ಆ ಹುಡುಗ ಸಿಕ್ಕಿದ್ದು ನಮಗೆ. ಅಂದ್ರೆ ಲೋಕಲ್ ಲೋಕಲ್ನವ್ರು ಅದಾರ, ಬೆಳಗಾವಿ ಜಿಲ್ಲೆಯವ್ರು ಅದಾರ.